ನಮಸ್ಕಾರ ವೀಕ್ಷಕರೇ ಗ್ಲೋಬಲ್ ಕಿಚನ್ ಅರ್ಪಿಸುವ ದ ರೋಶೋ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಇವತ್ತು ನಮ್ಮ ಈ ಅಡಿಗೆ ಮನೆಯಲ್ಲಿ ಏನು ನಡೆಯುತ್ತೆ ರುಚಿ ರುಚಿಯಾದ ಖಾದ್ಯ ಸುಲಭ ಸಾಧ್ಯ ಅದೇ ನಮ್ಮ ಈ ದೈಜಿ ಕಿಚನ್ನ ಸ್ಪೆಷಲ್ ಸೊ ಮ್ಯಾಂಗೋ ಸೀಸನಲ್ ಫ್ರೂಟ್ ಮ್ಯಾಂಗೋ ನಿಮ್ಗೆ ಗೊತ್ತೇ ಇದೆ ಸೊ ಮ್ಯಾಂಗೋ ಸೀಸನ್ ಇದ್ದಾಗ ಮ್ಯಾಂಗೋ ಕೇಕ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ವಿ ಆ್ಯಂಡ್ ಜಾಕ್ ಫ್ರೂಟ್ನ ಬನ್ಸ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸಿದ್ವಿ ಈಗ ಸೀಸನ್ ಮುಗಿತಾ ಬರೋವಂಥ ಹೊತ್ತು ಸೊ ಹಲಸಿನ ಹಣ್ಣಿನ ಆಪಂ ಮಾಡೋಕ್ಕೆ ಆವ್ರಿಲ್ ಅವರು ರೆಡಿ ಆಗಿದ್ದಾರೆ ಆ್ಯಂಡ್ ಆವ್ರಿಲ್ ಅವ್ರ ಜೊತೆ ನಾನಿದ್ದೀನಿ ಖುಷಿ ಸೊ ಈ ಒಂದು ಹಲಸಿನ ಹಣ್ಣಿನ ಆಪಂ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಮೊದಲು ನೋಡೋಣ ಯಾ ಲೆಟ್ಸ್ ಲುಕ್ ಆಟ್ ದಿ ಇಂಗ್ರೀಡಿಯೆಂಟ್ಸ್ ಫಾರ್ ಜಾಕ್ ಫ್ರೂಟ್ ಆಪಮ್ಸ್ 1 ಕಪ್ ಪಾರ್ಬಾಯ್ಲ್ಡ್ ರೈಸ್ 1 ಕಪ್ ಜಾಕ್ ಫ್ರೂಟ್ ಬಲ್ಬ್ಸ್ ಡಿಸೀಡೆಡ್ 1/4 ಕಪ್ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ 1/4 ಕಪ್ ಜಾಗರಿ 2 ಟೇಬಲ್ಸ್ಪೂನ್ಸ್ ಆಫ್ ಥಿನ್ಲಿ ಚಾಪ್ಡ್ ಕೋಕೋನಟ್ ಪೀಸಸ್ 4 ಕಾರ್ಡಮಮ್ಸ್ ಪಿಂಚ್ ಆಫ್ ಬೇಕಿಂಗ್ ಸೋಡಾ ಪಿಂಚ್ ಆಫ್ ಸಾಲ್ಟ್ ಆ್ಯಂಡ್ ಆಯಿಲ್ ಫಾರ್ ಫ್ರೈಂಗ್ ವೆಲ್ ಜಾಕ್ ಫ್ರೂಟ್ ಆಪಮ್ ಮಾಡೋಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡಿ ಆಯಿತು ಈಗ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಶೋ ಯಾ ವಿ ಹ್ಯಾವ್ ದಿಸ್ ಪಾರ್ ಬಾಯ್ಲ್ಡ್ ರೈಸ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಇಡ್ಲಿ ರೈಸ್ ಓಕೆ ಎಸ್ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವೇನು ಹೇಳ್ತೇವೆ ಎದುರು ಉರ್ಪೇಲ್ ಯಾ ಅಂದರೆ ಬಿಳಿ ಅಕ್ಕಿ ಬೆಳ್ತಿಗೆ ಅಕ್ಕಿ ಅಲ್ಲ ಬಿಳಿ ಅಕ್ಕಿ ಓಕೆ ಹಾಂ ಸೊ ಐ ವಾಶ್ ದಿಸ್ ಆ್ಯಂಡ್ ಯು ನೋ ಸೋಕ್ಡ್ ಇಟ್ ಫಾರ್ ಅಬೌಟ್ ನೆನೆ ಹಾಕಿದೀವಲ್ಲ ಯಾ ಹೌದು ಓಕೆ 2 to 3 hours ಓಕೆ 2-3 ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೀವಿ ಹಾಂ ನಾವು ವಾಟ್ ವಿ ಡೂ ಇಸ್ ವಿಲ್ ಗ್ರೈಂಡ್ ದಿಸ್ ಅಲಾಂಗ್ ವಿತ್ ಜಾಕ್ ಫ್ರೂಟ್ ಹಲಸಿನ ಹಣ್ಣಿನ ಯಾ ಹೋಳೆಗಳು ಮತ್ತು ಆ್ಯಂಡ್ ಕೋಕೋನಟ್ ಫ್ರೆಶ್ಲಿ ಗ್ರೇಟೆಡ್ ಓಕೆ ಇದು ತುರಿದ ತೆಂಗಿನಕಾಯಿ ಯಾ ಜಾಗರಿ ಬೆಲ್ಲ ಓಕೆ ಆ್ಯಂಡ್ ಕಾರ್ಡಮಮ್ಸ್ ಏಲಕ್ಕಿ ಹೌದು ಇದೆಲ್ಲ ಹಾಕಿ ವಿ ವಿಲ್ ಕೋಸ್ಲಿ ಗ್ರೈಂಡ್ ಇಟ್ ಓಕೆ ತುಂಬ ಸಣ್ಣದಾಗಿ ಓಕೆ ಬೇಕಾಗಿಲ್ಲ ಓಕೆ ಸೊ ಮೊದಲಿಗೆ ಅಕ್ಕಿ ದೆನ್ ವಿ ಆಡ್ ಹಣ್ಣು ಓಕೆ ಬೆಲ್ಲ ಯಾ ಕೋಕೋನಟ್ ಓಕೆ ತುರಿದ ತೆಂಗಿನಕಾಯಿ ಆ್ಯಂಡ್ ಕಾರ್ಡಮಮ್ಸ್ ಏಲಕ್ಕಿ ಯಾ ನೀರು ಹಾಕ್ಲಾ ಯಾ ಓಕೆ ಸಾಕು ಸಾಕಲ್ಲ ಯಾ ಸೊ ಸಾಕಲ್ಲ ಯಾ ನೋಡಿ ಸೊ ಸೊ ಇಟ್ ಇಸ್ ವೆಲ್ ಮಿಕ್ಸ್ಡ್ ಸೊ ಲೆಟ್ಸ್ ಆ್ಯಡ್ ಸಾಲ್ಟ್ ಉಪ್ಪು ಹೌದು ವೆರಿ ಲಿಟಲ್ ಓಕೆ ಜಸ್ಟ್ ಸ್ವಲ್ಪ ಹೌದು ಆ್ಯಂಡ್ ಬೆಲ್ಲ ಹಾಕಿರೋದ್ರಿಂದ ಹೌದು ಆ್ಯಂಡ್ ಪಿಂಚ್ ಆಫ್ ಬೇಕಿಂಗ್ ಸೋಡಾ ಓ ಸೋಡಾ ಹಾಕಬೇಕಿದ ಬೇಕಿಂಗ್ ಸೋಡಾ ಹೌದು ಓಕೆ ಸ್ವಲ್ಪ ಜಸ್ಟ್ ಒಂದು ಪಿಂಚ್ ಸಾಕು ಚಿಟಿಕೆ ಯಾ ಆ್ಯಂಡ್ ದಿ ಕೋಕೋನಟ್ ಪೀಸಸ್ ಎಸ್ ಸ್ಮಾಲ್ ಸ್ಮಾಲ್ ಪೀಸಸ್ ಆಫ್ ಕೋಕೋನಟ್ ಯಾ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಲಾಗಿದೆ ಸೊ ಆಪಲ್ಸ್ ಓಕೆ ಆ್ಯಂಡ್ ಮಿಕ್ಸ್ ವೆಲ್ ಸೊ ತೆಂಗಿನಕಾಯಿ ಸಣ್ಣ ಸಣ್ಣ ತುಂಡು ಹೌದು ಸೊ ಇಟ್ಸ್ ಇನ್ ದಿ ಪೋರಿಂಗ್ ಕನ್ಸಿಸ್ಟೆನ್ಸಿ ಓಕೆ ತುಂಬ ದಪ್ಪನೂ ಅಲ್ಲ ತುಂಬ ತೆಳುವು ಅಲ್ಲ ಯಾ ನಾವ್ ವಿ ಹ್ಯಾವ್ ಕೆಪ್ಟ್ ದಿಸ್ ಪ್ಯಾನ್ ಓಕೆ ಫಾರ್ ಆಪಮ್ ಮಾಡುವಂಥ ಪ್ಯಾನ್ ಓಕೆ ವಿತ್ ಯುನೋ ಗ್ರೀಸ್ ಡಿಪ್ರೆಷನ್ಸ್ ಗ್ರೀಸ್ ಮಾಡಲಿಕ್ಕಿದೆಯಾ ಯಾ ಎಣ್ಣೆ ನಾವು ವಿ ಕುಡ್ ಡೂ ದಿಸ್ ವಿತ್ ಮೋರ್ ಆಯಿಲ್ ಓಕೆ ಇದರಲ್ಲಿ ವಿ ಕ್ಯಾನ್ ಆ್ಯಡ್ ಆಯಿಲ್ ಇನ್ ಆಲ್ ದೀಸ್ ಡಿಪ್ರೆಷನ್ಸ್ ಆ್ಯಂಡ್ ಫೋರ್ ದ ಬ್ಯಾಟರ್ ಓಕೆ ಓಕೆ ಇಲ್ಲಾಂದರೆ ವಿ ಕ್ಯಾನ್ ಜಸ್ಟ್ ಗ್ರೀಸ್ ಇಟ್ ಓಕೆ ಓಕೆ ಜಾಸ್ತಿ ಎಣ್ಣೆ ಬೇಕು ಎಣ್ಣೆ ಪದಾರ್ಥ ತಿನ್ನುವವರಾದರೆ ಎಣ್ಣೆ ಹಾಕ್ಬೋದು ಅಥವಾ ಈ ರೀತಿ ಗ್ರೀಸ್ ಸ್ವಲ್ಪ ಹಚ್ಚಿದ್ರೆ ಸಾಕು ಆ್ಯಕ್ಚುಲಿ ನಾವು ಆ್ಯಡ್ ಸ್ಪೂನ್ಫುಲ್ ಓಕೆ ಓಕೆ
Okay, now we can cover this. ಹಲಸಿನ ಹಣ್ಣಿನ ಪರಿಮಳ ಬರುತ್ತೆ. ಓಕೆ, ಇದೀಗ ಹಲಸಿನ ಹಣ್ಣು ಬಿಟ್ಟು ಬೇರೆ ಯಾವುದಾದ್ರೂ ಹಣ್ಣು ಹಾಕಿ ಮಾಡ್ತಾರೆ. ಓಕೆ, ಈಗ ಹಲಸಿನ ಹಣ್ಣಿನ ಸೀಸನ್ ಅಂತ ನಾವು ಹಲಸಿನ ಹಣ್ಣನ್ನು ಟ್ರೈ ಮಾಡ್ತಾ ಇದ್ದೀವಿ. And this is quick, you know. ಹೌದು, ಬೇಗ ಆಯ್ತು, ಏನು ಕೆಲಸ ಇಲ್ಲ. Just the soaking and the grinding time. ಹೌದು, ಜಸ್ಟ್ ಕಡಿಯೋದು ಮಾತ್ರ, ಬೇರೆ ಏನಿದಲ್ಲ. I think it is habe bantala. So now we just flip and overturn. Okay, magicha akta hogutha. And fry from the other side as well. Oh, erdu kade beyebekala. Now I think it's cooked. Ready? Yeah, it's cooked. Cool. ಬಿಸಿ ಬಿಸಿಯಾದ ಟೀ ಕಾಫಿ ರೆಡಿ ಆದರೆ ಒಟ್ಟಿ ತಿನ್ಬೋದು. ಯಾ, ವಿ ರಿಪೀಟ್ ದಿ ಸೇಮ್ ಪ್ರೊಸೆಸ್. ಯಾ, ಚೆನ್ನಾಗಿ ಫ್ಲಿಪ್ ಆಗ್ತಾ ಇದೆ ಅಲ್ಲ. ಹೌದು, ಸಿ ವಿ ಡೂ ದಿಸ್ ಡೀಪ್ ಫ್ರೈ ಆಲ್ಸೋ ವಿತ್ ಜಾಕ್ ಫ್ರೂಟ್. ವಿ ಗ್ರೈಂಡ್ ಅಂಡ್ ಮೇಕ್ ಯು ನೋ ಲಿವ್ ಇನ್ ದಿ ಆಯಿಲ್. ಅದು ಬೇರೆ, ಅದಕ್ಕೆ ತುಳುವಲ್ಲಿ ಏನೋ ಹೇಳ್ತಾರೆ, ಗಾರಿಗೆ ಗಾರಿಗೆ ಗಾರಿಗೆ. ಐ ಫೀಲ್ ದಿಸ್ ಇಸ್ ಅ ಹೆಲ್ದಿಯರ್ ವರ್ಷನ್ ಬಿಕಾಸ್ ಎಣ್ಣೆ ಕಮ್ಮಿ ಇದೆ. ಬಿಸಿ ಬಿಸಿಯಾದಂತಹ ರುಚಿಯಾದಂತಹ ಹಲಸಿನ ಹಣ್ಣಿನ ಆಪಂ ರೆಡಿ ಆಗಿದೆ. ಸ್ವಾದಿಷ್ಟ ಖಾದ್ಯ ಸುಲಭ ಸಾಧ್ಯ ಅಂತ ಹೇಳದೇ ಇದ್ದಾಗೆ ಸ್ವಾದಿಷ್ಟ ಖಾದ್ಯ ಸುಲಭವಾಗಿ ರೆಡಿ ಆಗಿದೆ. ಹಲಸಿನ ಹಣ್ಣಿನ ಆಪಂ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಇಡ್ಲಿ ಅಕ್ಕಿ, 1 ಕಪ್ ಹಲಸಿನ ಹಣ್ಣಿನ ಹಲ್ಲೆಗಳು, 1/2 ಕಪ್ ಬೆಲ್ಲ, 1/2 ಕಪ್ ಚೆನ್ನಾಗಿ ತುರಿದ ತೆಂಗಿನಕಾಯಿ, 2 ಅಥವಾ 3 ಮೇಜು ಚಮಚ ಚೆನ್ನಾಗಿ ಕೊಚ್ಚಿದ ತೆಂಗಿನಕಾಯಿಯ ತುಂಡುಗಳು, 3 ಅಥವಾ 4 ಏಲಕ್ಕಿ, ಸ್ವಲ್ಪ ಬೇಕಿಂಗ್ ಸೋಡಾ ಪುಡಿ, ರುಚಿಗೆ ತಕ್ಕಂತೆ ಉಪ್ಪು, ಎಣ್ಣೆ ಅಥವಾ ತುಪ್ಪ. ಹಲಸಿನ ಹಣ್ಣಿನ ಆಪಂ ತಯಾರಿಸುವ ವಿಧಾನ: ಮೊದಲಿಗೆ ಅಕ್ಕಿಯನ್ನ 3 ಅಥವಾ 4 ಗಂಟೆ ನೀರಿನಲ್ಲಿ ನೆನೆಹಾಕಿ, ನಂತರ ಈ ಅಕ್ಕಿಯನ್ನ ಸೋಸಿ ಅಕ್ಕಿಯ ಜೊತೆ ಹಲಸಿನ ಹಲ್ಲೆಗಳು, ಬೆಲ್ಲ, ಏಲಕ್ಕಿ, ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಯಲ್ಲಿ ಹಾಕಿ ಅರೆಯಿರಿ. ಮಧ್ಯಮ ದಪ್ಪ ಬರುವಷ್ಟು ಅರೆದು ತೆಗೆದಿಡಿ. ನಂತರ ರುಚಿಗೆ ತಕ್ಕಂತೆ ಉಪ್ಪು, ಬೇಕಿಂಗ್ ಸೋಡಾ ಹಾಗೂ ಸಣ್ಣ ತುಂಡುಗಳಾಗಿ ಕತ್ತರಿಸಿದ ತೆಂಗಿನಕಾಯಿಯನ್ನ ಸೇರಿಸಿ ಚೆನ್ನಾಗಿ ಕಲಸಿ. ಆಮೇಲೆ ಆಪಂ ತಯಾರಿಸುವ ಕಾವಲಿಯನ್ನ ಬಿಸಿ ಮಾಡಿ ತುಪ್ಪ ಅಥವಾ ಎಣ್ಣೆ ಸವರಿ. ಕಾದ ನಂತರ ಹಿಟ್ಟನ್ನ ಹುಯ್ಯಿರಿ. ಹೀಗೆ ಮಧ್ಯಮ ಉರಿಯಲ್ಲಿಟ್ಟು ಬೇಯಲು ಬಿಡಿ. ನಂತರ ಆಪಂನ ಎರಡೂ ಬದಿಯನ್ನ ಕಾಯಿಸಿ ತೆಗೆಯಿರಿ. ಈಗ ಒಂದು ಸಣ್ಣ ಬ್ರೇಕ್ ಅನ್ನ ನಾವು ತಗೊಳ್ತಾ ಇದೀವಿ. ಬ್ರೇಕ್ ನ ನಂತರ ಇನ್ನೊಂದು ರೆಸಿಪಿ ನಿಮ್ಮನ್ನ ಕಾಯ್ತಾ ಇದೆ. ಯಾವುದದು? ಯಾ, ಐ ಆಮ್ ಗೋಯಿಂಗ್ ಟು ಶೋ ಯು ಕಟ್ಲೆಟ್ಸ್. ಕಟ್ಲೆಟ್? ಯಾ, ಬ್ಯಾಂಬೂ ಶೂಟ್ಸ್. ಓಕೆ, ಬ್ಯಾಂಬೂ ಶೂಟ್ಸ್ ಅಂದ್ರೆ ತುಳು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಾವೇನು ಕನಿಲೆ ಅಂತ ಹೇಳ್ತೇವೆ, ಅದರಿಂದ ಮಾಡುವಂತ ಕಟ್ಲೆಟ್. ಚೆನ್ನಾಗಿರ್ಬೋದಲ್ಲ. ವೆಲ್, ನಾವು ಹೇಗೆ ಮಾಡೋದಂತ ನೋಡಬೇಕಾಗಿದ್ರೆ ನೀವು ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ಬರಬೇಕಾಗುತ್ತೆ. ವಿಲ್ ಬಿ ಬ್ಯಾಕ್ ಸೂನ್.